हाय फ्रेंड्स, वेलकम टू माय चैनल। फ्रेंड्स, नानु अत्ते मनेली रब्बर टैपिंग माडुवंत ओंदु सण्ण वीडियोन नानु माडिदिनी। आ वीडियोन निम्म जोते नानु शेर माड्कोळ्ता इदिनी। सारी फ्रेंड्स, नानु ऊरिगे होगिद्दाग ई वीडियोन माडिद्दे, स्वल्प लेट आगि नानु इवाग अपलोड माड्ता इदिनी। ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ। ಇವರು ನಮ್ಮ ಅತ್ತೆ ನೋಡಿ, ಇವರು ಕೂಡ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರೆ। ರಬ್ಬರ್ ಟ್ಯಾಪಿಂಗ್ ಮಾಡಬೇಕು ಅಂದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳಬೇಕು। ರಬ್ಬರ್ ಟ್ಯಾಪಿಂಗ್ ಆದಮೇಲೆ ಹಾಲು ಈ ತರ ಕೆಳಗಡೆ ಇಳಿತಾ ಇರುತ್ತೆ, ಅದಕ್ಕೆ ಪ್ಲಾಸ್ಟಿಕ್ ಕಪ್ ಅನ್ನು ಕೆಳಗಡೆ ಇಟ್ಟಿರ್ತಾರೆ। ಇವರು ನಮ್ಮ ಮಾವ, ಇವರು ಕೂಡ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರೆ। ಫಸ್ಟ್ ಗೆ ನೋಡಿ ಆ ತರ ಅದನ್ನ ತಕೊಳ್ಳಬೇಕು, ಅಂದ್ರೆ ಮುಂಚಿನ ದಿನ ನಾವು ಆ ತರ ರಬ್ಬರ್ ಟ್ಯಾಪಿಂಗ್ ಮಾಡಿರ್ತೀವಲ್ವ, ಅವಾಗ ಅದು ಗಟ್ಟಿಯಾಗಿರುತ್ತೆ ಅಲ್ಲಿ। ಆಮೇಲೆ ಅದನ್ನ ತೆಗೆದು ಬಿಟ್ಟು ಮತ್ತೆ ಟ್ಯಾಪಿಂಗ್ ಮಾಡಬೇಕು ಪುನಃ। ರಬ್ಬರ್ ಟ್ಯಾಪಿಂಗ್ ಮಾಡೋದಕ್ಕೆ ಕೂಡ ಅದಕ್ಕೆ ರಬ್ಬರ್ ಟ್ಯಾಪಿಂಗ್ ಅಂತನೇ ಕತ್ತಿ ಇರುತ್ತೆ, ನಮ್ಮ ನಾರ್ಮಲ್ ಕತ್ತಿ ಅಲ್ಲ, ರಬ್ಬರ್ ಟ್ಯಾಪಿಂಗ್ ಅಂತನೇ ಕತ್ತಿ ಇರುತ್ತೆ। ಬೆಳಿಗ್ಗೆ 3 ಗಂಟೆಗೆ ರಬ್ಬರ್ ಟ್ಯಾಪಿಂಗ್ ಗೆ ಹೋದ್ರೆ ಬೆಳಿಗ್ಗೆ 7:30 8 ಗಂಟೆ ಆಗುತ್ತೆ ಬರುವಾಗಲೇ। ಬೆಳಿಗ್ಗೆ 7:30 ಬಂದ್ರೆ ಆಮೇಲೆ ತಿಂಡಿ ತಿನ್ಕೊಂಡು ಪುನಃ 9 ಗಂಟೆ ಅಥವಾ 9:30 ನಂತರ ಪುನಃ ಹಾಲು ತೆಗೆಯಕ್ಕೆ ಹೋಗಬೇಕು। ನೋಡಿ, ಇವಾಗ ಮಾವ ಹಾಲು ತೆಗಿತಾ ಇದ್ದಾರೆ। ಲೇಟ್ ಆಗಿ ಹಾಲು ತೆಗೆಯಕ್ಕೆ ಹೋದ್ರೆ ಹಾಲು ಕೂಡ ಗಟ್ಟಿಯಾಗಿ ಹೋಗಿಬಿಡುತ್ತೆ, ಹಾಗಾಗಿ 9:30 ನಂತರ ಹಾಲು ತೆಗಿಬೇಕು। ಇವರು ನಮ್ಮ ಹಸ್ಬೆಂಡ್ ತಮ್ಮ, ನೋಡಿ ಇವರು ಕೂಡ ಹಾಲು ತೆಗಿತಿದ್ದಾರೆ। ರಬ್ಬರ್ ಟ್ಯಾಪಿಂಗ್ ಅತ್ತೆ ಮತ್ತು ಮಾವ ಇಬ್ರು ಮಾಡ್ತಾರೆ। ಆಮೇಲೆ ಹಾಲು ತೆಗೆಯಕ್ಕೆ ನನ್ನ ಹಸ್ಬೆಂಡ್, ಇಬ್ರು ತಮ್ಮಂದಿರಿದ್ದಾರೆ, ಆಮೇಲೆ ಒಬ್ಳು ತಂಗಿ ಇದ್ದಾಳೆ, ಅವರು ಕೂಡ ಆಮೇಲೆ ಹಾಲು ತೆಗೆಯಕ್ಕೆ ಹೋಗ್ತಾರೆ। ಅತ್ತೆ ಕೂಡ ಹಾಲು ತೆಗಿತಾ ಇದ್ದಾರೆ। ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇವರು ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್, ತುಂಬ ಕೆಲಸ ಮಾಡ್ತಾರೆ। ಚಳಿಗಾಲದಲ್ಲಿ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರಲ್ವಾ, ಆವಾಗ ತುಂಬ ಹಾಲು ಸಿಗುತ್ತೆ, ಬೇರೆ ಟೈಮಲ್ಲೂ ಹಾಲು ಸಿಗುತ್ತೆ, ಆದರೆ ಚಳಿಗಾಲದಲ್ಲಿ ಚಳಿ ಟೈಮಲ್ಲಿ ಜಾಸ್ತಿ ಹಾಲು ಸಿಗುತ್ತೆ। ಫಸ್ಟಿಗೆ ಹಾಲನ್ನು ಈ ಥರ ಶೋಧಿಸ್ಕೊಳ್ಬೇಕು। ಯಾಕೆ ಶೋಧಿಸ್ಕೊಳ್ಬೇಕು ಅಂತ ಹೇಳಿದರೆ ಅದರಲ್ಲಿ ಕಸ ಕಡ್ಡಿಗಳೆಲ್ಲ ಇರುತ್ತೆ, ಆಮೇಲೆ ಹಾಲು ಕೂಡ ಅಷ್ಟೇ, ಸ್ವಲ್ಪ ಟೈಮ್ ಆಯಿತು ಅಂತ ಹೇಳಿದರೆ ಹಾಲು ಕೂಡ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ಇದನ್ನು ಫಸ್ಟಿಗೆ ಶೋಧಿಸ್ಕೊಳ್ಬೇಕು। ಹಾಲು ಗಟ್ಟಿಯಾಗಿದೆ ಅಂಥೇಳಿ ಅದನ್ನು ಬಿಸಾಡಲಿಕ್ಕಿಲ್ಲ, ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಅದನ್ನು ಕೂಡ ಮಾರಾಟ ಮಾಡ್ತಾರೆ। ರಬ್ಬರ್ ಟ್ಯಾಪಿಂಗ್ ಮಾಡೋರಿಗೆ ಫ್ರೀ ಅಂತೇಳಿ ಇರಲ್ಲ, ಡೈಲಿ ರಬ್ಬರ್ ಟ್ಯಾಪಿಂಗ್ ಮಾಡಬೇಕು। ಮಳೆಗಾಲದಲ್ಲಿ ಸ್ವಲ್ಪ ಫ್ರೀ ಆಗಿರ್ತಾರೆ, ಜೋರಾಗಿ ಮಳೆ ಬರ್ತಿದ್ರೆ ರಬ್ಬರ್ ಟ್ಯಾಪಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಹಾಲಿಗೂ ನೀರು ಬೀಳ್ತಾ ಇರುತ್ತೆ। ಆದರೂ ಕೂಡ ಕೆಲವರು ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕ್ಕೊಂಡು ಟ್ಯಾಪಿಂಗ್ ಮಾಡ್ತಾರೆ। ಇದು ಆ್ಯಸಿಡ್, ಈ ಆ್ಯಸಿಡನ್ನು ಬಳಸ್ತಾರೆ, ಯಾಕಂತ ಹೇಳಿದರೆ ಹಾಲಿಗೆ ಆ್ಯಸಿಡ್ ಹಾಕಲೇಬೇಕು। ಇವಾಗ ನೋಡಿ ಮಾವ ಆ್ಯಸಿಡ್ ಹಾಕ್ತಾ ಇದ್ದಾರೆ, ಅದು ಕೂಡ ನಾವು ದಪ್ಪ ಹಾಲಿಗೆ ಆ್ಯಸಿಡನ್ನು ಹಾಕಬಾರ್ದು। ಬಕೆಟಲ್ಲಿ ಹಾಲೆಲ್ಲ ತೆಗೆದಿಟ್ಟಿರ್ತೀವಲ್ವ, ಆ ಬಕೆಟನ್ನು ತೊಳೆದಿರ್ತೀವಲ್ವ, ಆ ತೊಳೆದ ನೀರನ್ನು ಕೂಡ ವೇಸ್ಟ್ ಮಾಡುವಾಗಿಲ್ಲ, ಆ ನೀರಿಗೇ ಸ್ವಲ್ಪ ಆ್ಯಸಿಡನ್ನು ಹಾಕಬೇಕು। ಇವಾಗ ನೋಡಿ ಈ ದಪ್ಪ ಹಾಲಿದೆಯಲ್ವ, ಅದು 2 ಲೀಟರ್ ಹಾಲು, ಆಮೇಲೆ ಆ್ಯಸಿಡ್ ಮಿಕ್ಸ್ ನೀರಿದೆಯಲ್ಲ ಅದು 1.5 ಲೀಟರ್, ಅದು ಎರಡನ್ನು ಹಾಕಿ
ಒಂದು ಡಿಶ್ಶಿಗೆ ಹಾಕಬೇಕದನ್ನು. ಅದು ಒಂದು ರಬ್ಬರ್ ಶೀಟ್ ಅಂತೇಳಿ ಅರ್ಥ. ಇದನ್ನೆಲ್ಲ ಮುಗಿಸಿ ಬರುವಾಗ ಬೆಳಿಗ್ಗೆ 11:30 ಗಂಟೆ, ಒಂದೊಂದು ಟೈಮ್ 12 ಗಂಟೆ ಕೂಡ ಆಗುತ್ತೆ. ಫಸ್ಟಿಗೆ ರಬ್ಬರ್ ಶೀಟನ್ನು ನೋಡಿ ಈ ಥರ ಬಿಸಿಲಿನಲ್ಲಿ ಒಣಗಿಸಬೇಕು. ಆಮೇಲೆ ಅದನ್ನು ಸ್ಮೋಕೋಸ್ ಒಳಗಡೆ ಹಾಕಬೇಕು. ಸ್ಮೋಕೋಸ್ ಕೆಳಗಡೆ ಬೆಂಕಿ ಹಾಕಿರ್ತಾರೆ, ನಾನು ಅದರದ್ದು ವೀಡಿಯೋ ಮಾಡಿಲ್ಲ. ಅದು ನೋಡಿ ಈ ಥರ ಬ್ಲ್ಯಾಕ್ ಕಲ್ಲರ್ಗೆ ಆಮೇಲೆ ಬರಬೇಕು. ಮನೆದ್ದು ಕೂಡ ರಬ್ಬರ್ ಮರ ಇದೆ, ಆಮೇಲೆ ಪಕ್ಕದ ಮನೆಯವರ ರಬ್ಬರ್ ಮರನ ವಹಿಸ್ಕೊಂಡಿದ್ದಾರೆ, ಹಾಗಾಗಿ ಆ ರಬ್ಬರ್ ಮರನ್ನು ಕೂಡ ಅತ್ತೆ ಮತ್ತು ಮಾವ ಟ್ಯಾಪಿಂಗ್ ಮಾಡ್ತಾರೆ. ಹಾಲನ್ನೆಲ್ಲ ಹಾಕಿದ ಮೇಲೆ ಬಕೆಟನ್ನೆಲ್ಲ ತೊಳೆದಿಡಬೇಕು. ನನ್ನ ಹಸ್ಬೆಂಡ್ ಕೂಡ ಬಕೆಟ್ ತೊಳಿತಿದ್ದಾರೆ. ಬೆಳಿಗ್ಗೆ 11:00 to 11:30 ಹಾಲನ್ನು ಹಾಕಿಟ್ಟಿರ್ತಾರಲ್ವ, ಇವಾಗ ನೋಡಿ ಸಂಜೆ 5 ಗಂಟೆ ನಂತರ, 5:00 to 5:30 ಗಂಟೆಗೆ ಇವಾಗ ನೋಡಿ ಯಾವ ರೀತಿಯಾಗಿ ಹಾಲದು ಗಟ್ಟಿಯಾಗಿ ಇರುತ್ತೆ ಅಂತೇಳಿ. ಫಸ್ಟ್ಗೆ ನೋಡಿ ಸೈಡಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಅದನ್ನು ತೆಗಿಬೇಕು. ನೋಡಿ 60-70 ಶೀಟ್ ಎಲ್ಲ ಸಿಗುತ್ತೆ, ಆದರೆ ಒಂದೇ ದಿನ ಅಷ್ಟು ಸಿಗುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಇವತ್ತು ಒಂದಿನ 60 ಶೀಟ್ ಸಿಕ್ತು ಅಂದರೆ ನಾಳೆ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಕೂಡ ಆಗ್ಬೋದು. ಇದಕ್ಕೆ 2 ಮೆಷಿನ್ ಇದೆ ನೋಡಿ. ಫಸ್ಟ್ ಒನ್ ಈ ಮೆಷಿನ್, ಇದರಲ್ಲಿ ಅದನ್ನು ತೆಳು ಮಾಡಬೇಕು, ಆಮೇಲೆ ಇನ್ನೊಂದು ಮೆಷಿನ್ನಲ್ಲಿ ಅದಕ್ಕೆ ಅಚ್ಚು ಹೊಡಿಸಬೇಕು. ಮೆಷಿನ್ ಇದು ಕರೆಂಟಿದಲ್ಲ, ಕೈಯಲ್ಲೇ ಇದನ್ನು ತಿರುಗಿಸ್ಕೊಂಡು ಈ ಥರ ಶೀಟನ್ನು ಫಸ್ಟಿಗೆ ತೆಳುವಾಗಿ ಮಾಡಿಕೊಳ್ಬೇಕು. ರಬ್ಬರ್ ಟ್ಯಾಪಿಂಗ್ ಮಾಡಲಿಕ್ಕೆ ನೋಡಿ ಬೆಳಿಗ್ಗೆ 3 ಗಂಟೆಗೆ ಎದ್ದೇಳಬೇಕು. 3 ಗಂಟೆಗೆ ಎದ್ದು ಆಮೇಲೆ ಹೋಗಿ ಬರುವಾಗಲೇ 7:30 ಗಂಟೆ ಆಗುತ್ತೆ. ಆಮೇಲೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಪುನಃ 9 ಗಂಟೆ ನಂತರ ಹಾಲು ತೆಗಿಲಿಕ್ಕೆ ಹೋಗಬೇಕು. ಹಾಲೆಲ್ಲ ತೆಗೆದು ಬರುವಾಗಲೇ 11:30-12 ಗಂಟೆ ಆಗುತ್ತೆ. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ರೆಸ್ಟ್ ತಗೊಂಡು ಪುನಃ 5:30 ಗಂಟೆ ನಂತರ ಶೀಟ್ ಹೊಡಿಲಿಕ್ಕೆ ಹೋಗಬೇಕು. ಫ್ರೀ ಅಂತಲೇ ಇರಲ್ಲ. ಇವಾಗ ಈ ಮೆಷಿನಲ್ಲಿ ಅದಕ್ಕೆ ತೆಳುವಾಗಿ ಮಾಡ್ಕೊಂಡಿಟ್ಟಿರ್ತಾರಲ್ವಾ, ಅದಕ್ಕೆ ಅಚ್ಚನ್ನು ಹಾಕ್ಕೊಳ್ಬೇಕು ಈ ಮೆಷಿನಲ್ಲಿ. ನೋಡಿ ಈ ಮೆಷಿನಲ್ಲಿ ಈ ಥರ ಅಚ್ಚಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ನಾನು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಬಾಯ್ ಬಾಯ್.